ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲಾ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸಂಕ್ರಾಂತಿ ಹಬ್ಬದ ವಿಶೇಷತೆಯ ಕುರಿತು ಮಾತನಾಡುತ್ತಾ, ಅಯ್ಯಪ್ಪ ಸ್ವಾಮಿಯ ವ್ರತ ಮಾಡುವವರಿಗೆಲ್ಲ ಸಂಕ್ರಾಂತಿ ಹಬ್ಬವು ಅತ್ಯಂತ ವಿಶೇಷವಾದ ದಿನ. ನಮಗೆಲ್ಲ ತಿಳಿದಿರುವಂತೆ ಸಂಕ್ರಾಂತಿ ಹಬ್ಬದ ದಿನವಾದ ಇಂದು ಶಬರಿಮಲೆಯಲ್ಲಿ ಜ್ಯೋತಿ ಪ್ರಜ್ವಲಿಸುತ್ತದೆ. ಪ್ರಜ್ವಲಿಸುವ ಆ ಜ್ಯೋತಿಯ ಸುತ್ತ ಗರುಡ ಪಕ್ಷಿ ಸುತ್ತುತ್ತದೆ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳುವವರಿಗೆ ಮಾತ್ರ ಗೊತ್ತು ಅದರ ಬೆಲೆ ಏನು ಅಂತ. ಇಂತಹ ಪವಿತ್ರವಾದ ದಿನವಾದ ಇಂದು ನಮ್ಮ ದೇವಸ್ಥಾನದಲ್ಲಿ ನಾನಾ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ವಿವಿಧ ಸ್ಥಳಗಳಿಂದ ಜನರು ದೇವರ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಅಯ್ಯಪ್ಪ ಸ್ವಾಮಿ ಸನ್ಮಂಗಳನ್ನುಂಟು ಮಾಡಲಿ. ಜಗತ್ತು ಆದಷ್ಟು ಬೇಗ COVID-19 ಪಿಡುಗಿನಿಂದ ಮುಕ್ತವಾಗಲಿ ಎಂದು ತಿಳಿಸಿದರು. ಇನ್ನು ದೇವಸ್ಥಾನದ ವಿಶೇಷತೆಗಳ ಕುರಿತು ಮಾತನಾಡಿದ ಜಯಪ್ರಕಾಶ್ ಜೆ ಗುಪ್ತಾರವರು, ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಧ್ವಜಸ್ತಂಭವು ಭೂಮಿಯಿಂದ 53 ಅಡಿ ಎತ್ತರದಲ್ಲಿದೆ. ಶಬರಿಮಲೆಯಲ್ಲಿರುವ ರೀತಿಯಲ್ಲೇ ಇಲ್ಲೂ ಕೂಡ 18 ಮೆಟ್ಟಲುಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನು ಪಂಚಲೋಹದಿಂದ ಮಾಡಲಾಗಿದೆ. ಈ ದೇವಸ್ಥಾನವನ್ನು ಆ ಸ್ವಾಮಿಯೇ ನಮ್ಮಿಂದ ಕಟ್ಟಿಸಿಕೊಂಡಿದ್ದಾನೆಯೇ ಹೊರತು ಇಲ್ಲಿ ನಮ್ಮ ಪಾತ್ರವೇನೂ ಇಲ್ಲ. ಎಲ್ಲವೂ ಆ ದೇವರ ಕೃಪೆ ಎಂದು ಹೇಳಿದರು. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಯೋರ್ವರು ಮಾತನಾಡುತ್ತಾ, ಈ ಬಾರಿ COVID-19 ಪಿಡುಗಿನಿಂದಾಗಿ ಶಬರಿಮಲೆಗೆ ತೆರಳಿ ದೇವರ ದರ್ಶನವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಆದ ಕಾರಣ ನಾವು ಬಳ್ಳಾರಿಯಲ್ಲಿರುವ ಶಬರಿಮಲೆ ದೇವಸ್ಥಾನಕ್ಕೆ ಆಗಮಿಸಲು ನಿರ್ಧರಿಸಿದ್ವಿ. ನಿನ್ನೆ ರಾತ್ರಿಯೇ ಇಲ್ಲಿ ಬಂದು ತಂಗಿದ್ದ ನಮಗೆ ಊಟ ವಸತಿಯ ವ್ಯವಸ್ಥೆಯನ್ನು ದೇವಸ್ಥಾನದ ಟ್ರಸ್ಟ್ನಿಂದ ಮಾಡಿಕೊಡಲಾಗಿದೆ. ಇಂದು ಬೆಳಗ್ಗೆ ದೇವರ ದರ್ಶನವು ಅತ್ಯಂತ ಸುಸೂತ್ರವಾಗಿ ನೆರವೇರಿದ್ದು, ಅಯ್ಯಪ್ಪ ಸ್ವಾಮಿ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ದೊರೆತಿದೆ. 32 ವರ್ಷಗಳಿಂದ ನಿರಂತರವಾಗಿ ಶಬರಿಮಲೆಗೆ ತೆರಳಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡುತ್ತಿರುವ ನಮಗೆ ಈ ಬಾರಿ ಈ ಸನ್ನಿಧಾನದಲ್ಲಿ ಮಾಡಲಾದ ದರ್ಶನವು ಮನಸ್ಸಿಗೆ ಅತ್ಯಂತ ಸಂತೋಷ ಕೊಟ್ಟಿದೆ. ಸ್ವಾಮಿಗೆ ತುಪ್ಪದ ಕಾಯಿ ಅಭಿಷೇಕವನ್ನ ಮಾಡಲು ದೇವಸ್ಥಾನದ ಟ್ರಸ್ಟ್ನವರು ನಮಗೆ ಅವಕಾಶ ಕಲ್ಪಿಸಿದ್ದು ನಮಗೆ ಖುಷಿ ಕೊಟ್ಟಿದೆ ಎಂದು ಹೇಳಿದ್ರು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.